ಪ್ರಾಮಾಣಿಕರಾಗಿರುವುದೇ ತಪ್ಪ ಎನ್ನುವಂತಹ ಪ್ರಶ್ನೆ ಡಿ ಕೆ ರವಿಯವರ ಸಾವಿನಲ್ಲಿ ಮೂಡಿರುವಂಥದ್ದು. ಅವರ ಕಾರ್ಯ ವೈಖರಿಯ ಬಗ್ಗೆ ಹಲವಾರು ಜನ ಇವತ್ತಿನ ಬೆಳಿಗ್ಗೆಯಿಂದಲೂ ಕೂಡ ಸುವರ್ಣ ಸ್ಟುಡಿಯೋದಲ್ಲಿ ಚರ್ಚೆ ಮಾಡ್ತಿದ್ವಿ, ಅವರ ಕಾರ್ಯ ಕ್ಷಮತೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ನಮ್ಮನ್ನು ಕೂಡ್ಕೊಂಡಿದ್ದಾರೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಆದಂಥ ಟೈಗರ್ ಅಶೋಕ್ ಕುಮಾರ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ತೆ, ಸ್ವಾಗತ. ಇದೀಗ ಬಂದಂತಹ ಸುದ್ದಿ ಅಂದರೆ ಇದೇ ವಿಚಾರ ಸದನದಲ್ಲಿಯೂ ಕೂಡ ಈಗ ಮಾರ್ಧನಿಸಿದೆ. ಸದನದಲ್ಲಿ ಒಂದು ತೀವ್ರ ಗದ್ದಲಕ್ಕೂ ಕೂಡ ಡಿ ಕೆ ರವಿ ಅವರ ಸಾವು ಕಾರಣ ಆಗಿರುವಂಥದ್ದು. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಪ್ರಾಮಾಣಿಕ ಅಧಿಕಾರಿಗಳು ಯಾರಾದ್ರು ಕೆಲಸ ಮಾಡ್ಲಿಕ್ಕೆ ಈ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ ಬಂದ್ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಹೊಂಟವ್ರ ಮೇಲೆ ಯಾವ ರೀತಿಯಾದಂತ ಒಂದು ಸಿಟ್ಟು, ಯಾವ ರೀತಿಯಾದಂತ ಒಂದು ಆ ಒಂದು ಇಲ್ಲಿಗಲ್ ಏನು ವೆಸ್ಟೆಡ್ ಇಂಟ್ರೆಸ್ಟ್ ಇದಾವೆ, ಆ ಲಾಬಿ ಏನಿದಾವೆ, ಯಾವ ರೀತಿ ಕ್ರಮ ಕೈಗೊಂತೇವೆ ಅನ್ನೋದು ಈಗ ನಮ್ಗೆ ಮುಂದೆ ಇರುವಂತಹದ್ದು. ಇವತ್ತು ಅಕ್ರಮ ಮರಳುಗಾರಿಕೆ ತಡೆ ಹಿಡುವಂತ ಕೆಲಸವನ್ನ ಡಿ ಕೆ ರವಿ ಮಾಡಿದ್ರು. ಅಲ್ಲಿ ದಲಿತ ಗುಡಿಸಲುಗಳಿಗೆ ಹೋಗಿ ಊಟ ಮಾಡುವಂತಹದ್ದು, ದಲಿತರಿಗೆ ಒಂದು ಕಾನ್ಫಿಡೆನ್ಸ್ ತರುವಂತ ಕೆಲಸವನ್ನು ಡಿ ಕೆ ರವಿ ಮಾಡಿದ್ರು. ರಿಯಲ್ ಎಸ್ಟೇಟ್ ಜನ ಯಾರಿದ್ದಾರೆ ಮತ್ತು ಲ್ಯಾಂಡ್ ಸರ್ಕಾರದ ಲ್ಯಾಂಡ್ ಅನ್ನು ಎನ್ಕ್ರೋಚ್ಮೆಂಟ್ ಮಾಡಿದಂಥವ್ರು ಯಾರಿದ್ದಾರೆ, ಅಕ್ರಮವಾಗಿ ಯಾರು ಕೆಲಸವನ್ನು ಮಾಡ್ತಾರೆ, ಅದೆಲ್ಲವನ್ನು ತಡೆ ಹಿಡುವಂಥದ್ದು, ಅದನ್ನು ಬೈಲ್ಗೊಳ್ಳುವಂಥ ಕೆಲಸ, ಸರ್ಕಾರಿ ಲ್ಯಾಂಡ್ಗಳನ್ನು ಸರ್ಕಾರಕ್ಕೆ ವಶಪಡಿಸಿಕೊಳ್ಳುವಂಥ ಕೆಲಸ ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ದಕ್ಷ ಅಧಿಕಾರಿಯಾಗಿ ಡಿ ಕೆ ರವಿ ಮಾಡಿದರು. ಜನಸಾಮಾನ್ಯರ ಸಮಸ್ಯೆಗಳಿಗೆ, ದಿನನಿತ್ಯ ಸಮಸ್ಯೆಗಳಿಗೆ ಆ ಸ್ಪಂದನೆ ಮಾಡುವಂಥ ಕೆಲಸ ಒಬ್ಬ ಜಿಲ್ಲಾಧಿಕಾರಿ. ಮೊನ್ನೆ ನಾವೊಂದು ಲಾಸ್ಟ್ ಟೈಮ್ ಅಧಿವೇಶನದಲ್ಲಿ ಹೇಳಿದೆ, ಆ ಬೀದರ್ದ ಡಿ ಸಿ ತಮ್ಮ ಕ್ಯಾಂಪಸ್ನಲ್ಲಿ ಯಾವುದೇ ರೀತಿಯಾದಂಥ ಡಿಲಿಗೇಷನ್ನು ಸ್ಟ್ರೈಕು ಯಾರು 144 ಹಾಕಿದಂಥ ಅದು ಉದಾಹರಣೆ ಒಂದು ಕಡೆ ಇದೆ. ಆದರೆ ಈ ಡಿ ಕೆ ರವಿ ಜಿಲ್ಲಾಧಿಕಾರಿಯಾಗಿ ಜನಮಾನಸದಲ್ಲಿ ಇದ್ದು ಅವ್ರ ಸಮಸ್ಯೆಗಳನ್ನು ಕೇಳಿಕೊಂಡು ಅವ್ರ ಜೊತೆ ಒಂದಾಗಿ ಕೆಲಸ ಮಾಡಿ ಬಡವರು ದೀನ ದಲಿತರು ಅವ್ರ ಬಗ್ಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಡಿ ಕೆ ರವಿ ಮಾಡಿದರು. ಹೀಗಾಗಿ ಆತನ ಟ್ರಾನ್ಸ್ಫರ್ ಮಾಡಿದ್ರಿ ಸರ್ಕಾರದವರು. ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ? ಬಹುಶಃ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಮುಖ್ಯಮಂತ್ರಿಗಳು ಆ ಎಲ್ಲ ಡಿ ಸಿಗಳಿಗೆ ಹೆಡ್ ಇರುವಂಥವ್ರು, ಇಡೀ ರಾಜ್ಯಕ್ಕೆ ಅಡ್ಮಿನಿಸ್ಟ್ರೇಷನ್ ಹೆಡ್ ಇರುವಂಥವ್ರು ಇವತ್ತು ಮುಖ್ಯಮಂತ್ರಿಗಳು. ಆ ಒಬ್ಬ ಡಿ ಕೆ ರವಿಯನ್ನ ಪ್ರಾಮಾಣಿಕ ಅಧಿಕಾರಿಯನ್ನ ಎಲ್ಲಿ ಅಂತ ಪ್ರಾಮಾಣಿಕ ಅಧಿಕಾರಿ ಇರ್ತಾರೆ, ದಕ್ಷ ಅಧಿಕಾರಿ ಇರ್ತಾರೆ, ಸರ್ಕಾರದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ, ಅಂಥವ್ರಿಗೆ ಕನಿಷ್ಠ 3 ವರ್ಷ 4 ವರ್ಷ 5 ವರ್ಷ ಅಲ್ಲೇ ಇರುವಂಗೆ ನೀವು ವ್ಯವಸ್ಥೆ ಮಾಡಬೇಕು ಸರ್ಕಾರ. ಅದು ಗುಡ್ ಅಡ್ಮಿನಿಸ್ಟ್ರೇಷನ್, ಉತ್ತಮ ಸರ್ಕಾರದ ಒಂದು ನಡವಳಿಕೆ. ಆದರೆ ಯಾರೋ ಒತ್ತಡ ತೊಗೊಂಬಂದ್ರು, ಯಾರು ವೆಸ್ಟೆಡ್ ಇಂಟ್ರೆಸ್ಟ್ ಇದ್ರು, ಯಾರು ಮರಳು ಗಣಿಗಾರಿಕೆ ಮಾಡುವಂಥ ಲಾಬಿ ಇತ್ತು ಮತ್ತು ಇನ್ನಿತರ ಹಲವಾರು ಇಲ್ಲಿಗಲ್ ಚಟುವಟಿಕೆ ಮಾಡುವಂಥವ್ರು ಇದ್ರು, ಸರ್ಕಾರದ ಮೇಲೆ ಒತ್ತಡ ತೊಗೊಂಬರ್ತಾರೆ. ಆ ಒತ್ತಡಕ್ಕೆ ಮಡುವ ಸರ್ಕಾರ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಕೋಲಾರದಿಂದ ನೀವು ಹೊರಗಡೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತೀರಿ ಅಂತಂದರೆ ಇದ್ರ ನೋಡಿ, ಇದರಲ್ಲಿ ಇದ್ರ ಪಾಪ ನಿಮಗೂ ಬರ್ತದೆ, ನಿಮ್ಮ ಸರ್ಕಾರಕ್ಕೂ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅವತ್ತು ಟ್ರಾನ್ಸ್ಫರ್ ಮಾಡಿದಾಗ ಜನ ದಂಗೆ ಇದ್ರು ಕೋಲಾರದಲ್ಲಿ. ಒಂದು ವಾರಗಟ್ಟಲೆ ಸ್ಟ್ರೈಕ್ ನಡೀತು, ಕೋಲಾರ ಬಂದ್ ಆಯಿತು. ಅದು ನಿಮಗೇನು ಅನಿಸ್ಲಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಏನು ಅನಿಸ್ಲಿಲ್ಲ. ಕೊನೆಗೆ ಎಲ್ಲಿವರು ಅದು ಒಂದು ಎಲ್ಲಿವರು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಭಾಳ ವರ್ಸ್ಟ್ ಆಗುವಂಥ ಸಿಚುವೇಶನ್ ಬಂದಾಗ ಇದೇ ಡಿ ಕೆ ರವಿ ಅಲ್ಲಿ ಹೋಗಿ ಇಲ್ಲ ನಾನಾಗೆ ಟ್ರಾನ್ಸ್ಫರ್ ತಗೊಂಡಿದ್ದೇನೆ, ನೀವು ಸಮಾಧಾನದ ಇರಿಪ್ಪ, ಶಾಂತತೆ ಕದಿರಬೇಡ್ರಿ ಅಂತ ಹೇಳಿ ಆತ ರಿಕ್ವೆಸ್ಟ್ ಮಾಡಿದ ಮೇಲೆ ಅಲ್ಲಿ ಶಾಂತಿ ನೆಲೆಸಿತು. ಈ ರೀತಿ ಜನ ಆಕ್ರೋಶಗೊಳ್ಳಲಿಕ್ಕೆ ಏನು ಕಾರಣ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಿನ್ನೆ ಆತ ಮರಣ ಹೊಂದಿದಂಥ ಸುದ್ದಿಯನ್ನು ಕೇಳಿ, ಕೋಲಾರದಲ್ಲಿ ಆತ ಎಲ್ಲಿ ಸೇವೆ ಮಾಡಿದಾನ, ಜನರ ರಿಸ್ಪಾನ್ಸ್ ನೋಡ್ರಿ, ಜನರ ಪ್ರತಿಭಟನೆ ನೋಡಿ, ಅಲ್ಲಿ ಯಾವ ರೀತಿ ಸ್ವಯಂ ಘೋಷಿತವಾಗಿ ಇವತ್ತು ಜನ ಎಲ್ಲರೂ ದಂಗೆ ಎದ್ದು ಬೀದಿಗಿಳಿದು ಇಡೀ ಕೋಲಾರ ಬಂದ್ ಮಾಡಿ, ಇವತ್ತು ಕೋಲಾರ ಬಂದಿದೆ. ಇವತ್ತು ಯಾರೋ ಅವನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ, ಅವ್ರ ಮೇಲೆ ಇವತ್ತು ಆ ಜನರ ಸಿಟ್ಟು ಏನಿದೆ ಇವತ್ತು ನಿಮಗೆಲ್ಲ ನೋಡ್ತಾ ಇದ್ದೀರಿ. ಇದರಲ್ಲಿ ಯಾವುದು ರಾಜಕಾರಣ ಮತ್ತೊಂದು ಮಾಡುವಂಥದ್ದು ಏನೂ ಇಲ್ಲ. ಯಾರು ಜನ ಒಂದ್ಸಲ ಮನಸ್ಸು ಮಾಡಿದರೆ, ದಂಗೆ ಇದ್ರೆ,
ಪ್ರತಿಭಟನೆ ಯಾರು ಒಬ್ಬರು ಪ್ರೀತಿ ಮಾಡ್ತಿದ್ರೆ, ಇವತ್ತು ಉದಾಹರಣೆಗೆ ಕೋಲಾರ ಜನ ಇವತ್ತು ದಂಗೆ ಇದ್ದದ್ದು ನೋಡ್ತಾ ಇದ್ರಿ. ಇಂಥ ಒಬ್ಬ ವ್ಯಕ್ತಿನ ಟ್ರಾನ್ಸ್ಫರ್ ಮಾಡಿ ಬಹುಶಃ ಅವನು ರಿಟರ್ನ್ ಮಾಡ್ಬೋದಾಗಿದ್ದಂಥ ಪ್ರಾಮಾಣಿಕ ಅಧಿಕಾರಿನ ಯಾರು ಇದಕ್ಕೋ ಇದನ್ನು ಸರ್ಕಾರ ಇದನ್ನು ಸ್ಪಷ್ಟೀಕರಣ ಮಾಡಬೇಕು. ಅವತ್ತು ಟ್ರಾನ್ಸ್ಫರ್ ಮಾಡಲಿಕ್ಕೆ ಕಾರಣೀಕರ್ತರು ಯಾರು ಈ ಸದನದಲ್ಲಿ ಬಹಿರಂಗ ಆಗಲಿದ್ದು, ಯಾರ್ಯಾರು ಕಾರಣೀಕರ್ತರಿದ್ರೆ ಯಾರು ಹಿಂದೆ ಇದ್ದಾರೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಎಲ್ಲವೂ ಬಹಿರಂಗ ಆಗಬೇಕು ಅನ್ನುವಂಥ ಒತ್ತಾಯ ನಾನು ಮಾಡ್ತಾ ಇದ್ದೇನೆ. ಅವತ್ತು ಬಂದರು, ಅಲ್ಲಿಂದ ಟ್ರಾನ್ಸ್ಫರ್ ಆಯಿತು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ. ಅಲ್ಲಿನೂ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನೋಡಿ ಒಬ್ಬ ಅಧಿಕಾರಿ, ನೀವು ಎಲ್ಲೇ ಕಳಿಸ್ರಿ ಯಾವುದೇ ಇಲಾಖೆ ಕಳಿಸ್ರಿ, ಅದು ಸರಿಯಾಗಿ ಕೆಲಸ ಮಾಡ್ತಿದ್ರೆ ಪ್ರಾಮಾಣಿಕವಾಗಿ ದಕ್ಷವಾಗಿ ಮಾಡ್ತಿದ್ರೆ ಆ ಇಲಾಖೆ ನ್ಯಾಯ ಕೊಡ್ತಾನೆ, ಅದನ್ನು ನ್ಯಾಯ ಕೊಡ್ತಾನೆ. ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಿಗೆ ಬಂದರು. ಬಂದ ಮೇಲೆ ಸುಮ್ಮನೆ ಕುಂದಿರಲಿಲ್ಲ ಡಿ ಕೆ ರವಿ. ಬಹುಶಃ ಈ ಇತ್ತೀಚಿನ ಒಂದು ತಿಂಗಳ ಪತ್ರಿಕೆಗಳನ್ನು ತೆಗೆದು ನೋಡಿ, ಇವತ್ತು ಬೆಂಗಳೂರಿನಲ್ಲಿ ಯಾರು ಪ್ರತಿಷ್ಠಿತ ಬಿಲ್ಡರ್ಸ್ ಇದ್ದಾರೆ, ಯಾರ್ಯಾರು ರಿಯಲ್ ಎಸ್ಟೇಟ್ಸು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಕಾರ್ಪೊರೇಟ್ ಆಫೀಸರ್ಸ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಎಲ್ಲ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಒಂದು ತಿಂಗಳ ಎರಡು ಮೂರು ತಿಂಗಳ ನೀವು ಪತ್ರಿಕೆ ತೆಗೆದು ನೋಡಿದರೆ ಅವ್ರ ಮೇಲೆಲ್ಲ ರೇಡ್ ಮಾಡಿದರು ಡಿ ಕೆ ರವಿ, ರೇಡ್ ಮಾಡಿದರು. ಇವತ್ತು ಕೇವಲ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು 300-400 crore ಇವತ್ತು ಆದಾಯವನ್ನು ಕಮರ್ಷಿಯಲ್ ಟ್ಯಾಕ್ಸ್ ಬಂತು. ಈ ಬಜೆಟ್ನಲ್ಲಿ ಚರ್ಚೆ ನಾವು ಮಾಡ್ತೀವಿ. ಇವತ್ತು ನಿಮ್ಮ ಬಜೆಟಿನ ಒಂದು ಸಮೀಕ್ಷೆ ಸರ್ವೆ ನೋಡಿದಾಗ ಇವತ್ತು ಎಲ್ಲ ಏನು ರೆವಿನ್ಯೂ ಕಲೆಕ್ಷನ್ ಏನಿದೆ ಡೌನ್ ಆಗಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಎಕ್ಸೈಸ್ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಎಲ್ಲವೂ ಇವತ್ತು ರೆವಿನ್ಯೂ ಕಡಿಮೆ ಆಗಿದೆ. ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕೇವಲ ಕೆಲವೇ ದಿವಸಗಳಲ್ಲಿ ಕೆಲವೊಂದು ರಿಯಲ್ ಎಸ್ಟೇಟ್ ಗ್ರೂಪ್ಸು ಬಿಸ್ನೆಸ್ ಯಾವ ಬಿಲ್ಡಿಂಗ್ಸ್ ಬಿಲ್ಡರ್ಸ್ ಅದಾರೆ ಅವ್ರ ಮೇಲೆ ರೇಡ್ ಮಾಡಿದಾಗ 300-400 crore ಇಮಿಡಿಯೇಟ್ಲಿ ಇವತ್ತು ರಿಕವರಿ ಆಗ್ತಂತಂದರೆ ಎಷ್ಟೊಂದು ಟ್ಯಾಕ್ಸ್ ಎವೇಷನ್ ಇರ್ಬೋದು ರಾಜ್ಯದಲ್ಲಿ ಬೆಂಗಳೂರಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ. ಬಹುಶಃ ಪ್ರಾಮಾಣಿಕವಾಗಿ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಬಿಡಿ ನೀವು. ನಿಮ್ಗೆ ಇವತ್ತು 10,000 ಅಲ್ಲ 20,000 crore ರೆವಿನ್ಯೂ ಬರ್ತದೆ, ಅದನ್ನು ಮಾಡಲಿಕ್ಕೆ ಯಾರೂ ಬಿಡ್ತಾ ಇಲ್ಲ, ಯಾರೂ ಬಿಡ್ತಾ ಇಲ್ಲ ಪ್ರಾಮಾಣಿಕ ಅಧಿಕಾರಿಗಳನ್ನ. ಹೀಗಾಗಿ ಇವತ್ತು ವ್ಯವಸ್ಥೆ ಕೆಟ್ಟ ಹೋಗ್ತಾ ಇದೆ, ಭ್ರಷ್ಟ ವ್ಯವಸ್ಥೆಗೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಈ ಭ್ರಷ್ಟ ವ್ಯವಸ್ಥೆಯನ್ನು ತಡೆ ಹಿಡಿಯುವಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂಥ ಪರಿಸ್ಥಿತಿ ಇವತ್ತು ಇಲ್ಲ ರಾಜ್ಯದಲ್ಲಿ. ಹೀಗಾಗಿ ಇವತ್ತು ನಾನು ಹೇಳ್ತಲ್ಲ ಇದು ಏನಾಗಿದೆ ಸುಸೈಡ್ ಅಂತ ಹೇಳಿ ಇವತ್ತೇನು ಹೊರಗೆ ಸುದ್ದಿ ಆಗ್ತಾ ಇದೆ. ನಾನು ಹೇಳ್ತೀನಿ ಇದು ಸುಸೈಡ್ ಅಲ್ಲ, ಇದು ಇದೊಂದು ಮರ್ಡರ್. ಇದು ನಾನು ಹೇಳ್ತೀನಿ ಇದು ಮರ್ಡರ್. ಇದು ಯಾರು ಇದನ್ನು ಮರ್ಡರ್ ಮಾಡಿದ್ದಾರೆ ಇಂಥ ಅಧಿಕಾರಿನ? ಇದು ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿದೆ, ಇದು ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿದೆ. ಇದು ಸುಮ್ಮನೆ ಸುಸೈಡ್ ಬಿಡುವಂಥದ್ದು ಮತ್ತೊಂದು ಎಲ್ಲ ಸುದ್ದಿ ಮಾಡ್ತಾ ಇದ್ದಾರೆ. ನೋಡಿ, ಒಬ್ಬ ದಿಟ್ಟ ಅಧಿಕಾರಿ, ಒಬ್ಬ ದಕ್ಷ ಅಧಿಕಾರಿ, ಮಾನಸಿಕವಾಗಿ ಕಾನ್ಫಿಡೆಂಟ್ ಇದ್ದ ಅಧಿಕಾರಿ, ಇವತ್ತು ಬೇರೆಯವರಿಗೆ ಎಲ್ಲ ಪಾಠ ಹೇಳುವಂಥ ಒಬ್ಬ ಅಧಿಕಾರಿ, ಅಂಥವು ಎಂದಾದರೂ ಡಿ ಕೆ ರವಿ ಅಂತ ವ್ಯಕ್ತಿ, ಆ ವ್ಯಕ್ತಿತ್ವ ಎಂದಾದರೂ ಸುಸೈಡ್ ಮಾಡಲಿಕ್ಕೆ ಸಾಧ್ಯನೇ? ಸಾಧ್ಯನಲ್ಲಿ ಯಾರೂ ನಂಬಲಿಕ್ಕೆ ಸಾಧ್ಯವಿಲ್ಲ, ಜಗತ್ತಲ್ಲಿ ಯಾರೂ ನಂಬಲಿಕ್ಕೆ ಸಾಧ್ಯವಿಲ್ಲ. ಅಂತ ಇವತ್ತು ಡಿ ಕೆ ರವಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ಸುದ್ದಿ ಸ್ಪ್ರೆಡ್ ಮಾಡಿಸುವಂಥದ್ದು ಏನಿದೆಯಲ್ಲ, ಇದೊಂದು ವ್ಯವಸ್ಥಿತವಾದಂಥ ಕುತಂತ್ರ ಅಂತ ನಾನು ಹೇಳ್ತೀನಿ, ವ್ಯವಸ್ಥಿತವಾದಂಥ ಕುತಂತ್ರ. ಹೀಗಾಗಿ ನಿನ್ನೆ ಮಾಧ್ಯಮದವರು ಬಂದಾಗ ನಾನು ಹೇಳಿದೆ, ಇದು ಸಸ್ಪೆಕ್ಟ್ ಇದೆ, ಆತನ ಸಾವಿನ ಬಗ್ಗೆ ನಿಗೂಢತೆ ಇದೆ, ಸಸ್ಪೆಕ್ಟ್ ಇದೆ. ಇದು ಸಂಪೂರ್ಣವಾಗಿ ತನಿಖೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು, ಇಲ್ಲದ ನಿಜಾಂಶ ಬರುವುದಿಲ್ಲ. ಇದರಲ್ಲಿ ಯಾರಿದ್ದಾರೆ, ಯಾರು ಯಾರಾದರೂ ಲಾಬಿ ಇದ್ದೇನೆ, ಬಿಲ್ಡರ್ಸ್ ಇದ್ದಾರೆ, ಡೆವಲಪರ್ಸ್ ಇದ್ದಾರೆ, ಅಥವಾ ರಾಜಕಾರಣಿಗಳಿದ್ದಾರೆ, ಇದೆಲ್ಲ ಹೊರಗಡೆ ಬರಬೇಕಾಗಿದೆ, ಹೊರಗಡೆ ಬರಬೇಕಾಗಿದೆ. ಇಲ್ಲದಿದ್ದರೆ ಈ ರೀತಿ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಗೆ ನಾವು ರಕ್ಷಣೆ ಕೊಡದಿದ್ದರೆ ರಾಜ್ಯದಲ್ಲಿ ನಾಳೆ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗ್ತದೆ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗ್ತದೆ. ಇನ್ನು ಪ್ರಾಮಾಣಿಕ ಅಧಿಕಾರಿ ಒಂದು ಡಿಸೈಡ್ ಮಾಡಿಬಿಡ್ತಾರೆ, ನಾವು ಇನ್ನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಮಗೇನು ಭವಿಷ್ಯ ಇಲ್ಲಪ್ಪ, ನಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ, ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ, ಆ ಒಂದು ವ್ಯವಸ್ಥೆ ಮುಂದುವರಿಲಿಕ್ಕೆ ಸಾಧ್ಯತೆ. ನೋಡಿ ಇಲ್ಲಿ ಏನೇನಾಗಿದೆ ಕಳೆದ ಎರಡು ವರ್ಷದಿಂದ ನೀವು ಏನೇನು ನೋಡಿದ್ರು ಈ ಸರ್ಕಾರ ಬಂದಮೇಲೆ. ಆ ರಶ್ಮಿ ಮಹೇಶ್ ಯಾರೊಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ಲು, ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ಲು, ಅವಳ ಮೇಲೆ ಸಾರ್ವಜನಿಕವಾಗಿ ಹಲ್ಲೆ ಆಗ್ತದೆ. ಅದು ಹೇಳೋರು ಕೇಳೋರು ಯಾರೂ ಇಲ್ಲ. ಆ ರಿಪೋರ್ಟ್ ಏನಾಯಿತು, ಅದ್ರ ಬಗ್ಗೆ ಏನು ಒಂದು ಇಲ್ಲಿವರೆಗೆ ರಾಜ್ಯ ಸರ್ಕಾರ ಒಂದು ಸ್ಟೇಟ್ಮೆಂಟು ಸದನದಲ್ಲಿ ಮಾಡಿಲ್ಲ. ಆ ರಶ್ಮಿ ಮಹೇಶ್ ಬಗ್ಗೆ ಏನಾಯಿತು, ಬ್ಯಾಕ್ಗ್ರೌಂಡ್ ಏನಿದು, ಏನು ಮಿಸ್ ಅಪರ್ಫಾರ್ಮೇಷನ್ ಆಗಿದೆ, ಯಾವುದು ಹೊರಗೆ ಬರಲಿಲ್ಲ ಇವತ್ತಿನವರೆಗೂ. ರೇಷ್ಮೆ ಮಹಿಷದು ಹಾಗೆ ಪರಿಸ್ಥಿತಿ. ಆಮೇಲೆ ಅಲ್ಲಿ ಕೊಪ್ಪಳದಲ್ಲಿ ಮದ್ದೇನಿ ತುಳಸಿ ಮದ್ದೇನೇನಿ ಅಂತೇಳಿ ಒಬ್ಬ ಮಹಿಳೆ ಪ್ರಾಮಾಣಿಕ ಅಧಿಕಾರಿ